ಇವತ್ತಿನ ದಿನ 100% ಹೋಟೆಲ್ ಸ್ಟೈಲ್ ಚೋಲೆ ಭಟೂರೆ ಯಾವ ರೀತಿ ಮಾಡೋದು ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಒಂದು ಕಂಪ್ಲೀಟ್ ಪರ್ಫೆಕ್ಟ್ ರೆಸಿಪಿ ಸಿಗುತ್ತೆ. ಸೊ ನೋಡಿ, ಒಂದು 4 ಗಂಟೆ ನೆನೆಸಿಟ್ಟಿದ್ದೀನಿ ಕಾಬೂಲ್ ಕಡ್ಡೆನ. ಇದನ್ನು ನೋಡಿ ಡೈರೆಕ್ಟಾಗಿ ನಾನು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮುಳುಗುವಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ, ಜಾಸ್ತಿ ನೀರನ್ನು ಸೇರಿಸ್ಬೇಡಿ. ಜಸ್ಟ್ ಅದು ಮುಳುಗಿ ಮೇಲುಗಡೆ ಒಂದು 1/2 ಇಂಚಿನಷ್ಟು ನೀರಿರಬೇಕು. ಇದಕ್ಕೆ ಒಂದು 2 ಪಲಾವಲ್ಲಿ 1/2 ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. 1 ಕರಿ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಅರಿಶಿನವನ್ನು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸ್ವಲ್ಪ ಅಚ್ಚಕಾರದ ಪುಡಿ, 1/2 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು 5 ರಿಂದ 6 ವಿಜಲ್ ತೊಗೊಳ್ತೀನಿ. ಕಡಲೆ ಚೆನ್ನಾಗಿ ಬೇಯಬೇಕಂದ್ರೆ ಒಂದು 5 ವಿಜಲ್ ತೊಗೊಳ್ಳೇಬೇಕಾಗುತ್ತೆ. ಇವಾಗ ಹಿಟ್ಟನ್ನು ಕಲಸ್ಕೊಳ್ಳೋಣ ಭಟೂರೆ ಮಾಡಲಿಕ್ಕೆ. ನೋಡಿ, 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1/2 ಕಪ್ ಆಗೋಷ್ಟು ನಾನಿಲ್ಲಿ ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆಯೇ ಸಕ್ಕರೆ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಜೊತೆಗೆ ಬೇಕಿಂಗ್ ಪೌಡ್ರನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ, 1/2 ಟೀಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್. ಹಾಗೆಯೇ ಕಸೂರಿ ಮೇಥಿ, 1 ಟೀಸ್ಪೂನಷ್ಟು ಕಸೂರಿ ಮೇಥಿನ ಚೆನ್ನಾಗಿ ಕೈಯಿಂದ ಕ್ರಶ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ರವೆ ಹಾಕಿರೋದ್ರಿಂದ ಚೆನ್ನಾಗಿ ಬೆರಿಬೇಕು. ಇದಕ್ಕೆ ನೋಡಿ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1/2 ಕಪ್ ಆಗುವಷ್ಟು ನಾನಿಲ್ಲಿ ಮೊಸರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1/2 ಕಪ್ ಆಗೋಷ್ಟು ನೀರನ್ನು ಕೂಡ ಆ ಮೊಸರಿನ ಕಪ್ನಲ್ಲೇ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ಸಾಫ್ಟಾಗಿರುವಂಥ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಸ್ಕೋಬೇಕಾಗತ್ತೆ. ಒಂದು ಒಳ್ಳೆ ಪರ್ಫೆಕ್ಟ್ ರೆಸಿಪಿ, ಖಂಡಿತವಾಗ್ಲೂ ವಿಡಿಯೋ ಕೊನೆವರೆಗೂ ನೋಡಿ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಕಲಸಕ್ಕೆ, ಸ್ವಲ್ಪ ನೀವು ಟೈಮ್ ಕೊಟ್ಟರೆ ತುಂಬ ಚೆನ್ನಾಗಿ ಭಟೂರೆ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಂಪ್ಲೀಟಾಗಿ ಕೊಟ್ಟಿರ್ತೀನಿ, ಅಲ್ಲಿ ನೋಡಿಕೊಂಡು ನೀವು ಮಾಡ್ಕೋಬೋದು. ಇವಾಗ ನೋಡಿ, ಚೆನ್ನಾಗಿ ಹಿಟ್ಟನ್ನು ಕಲಸಾಗಿದೆ. ಈ ಥರ ಸ್ಟಿಕ್ಕಿ ಸ್ಟಿಕ್ಕಿಯಾಗೇ ಇರಬೇಕು, ಕಲಸಿದಾಗ ಹಿಟ್ಟು ಸ್ಟಿಕ್ಕಿಯಾಗೇ ಇರುತ್ತೆ. ಸ್ವಲ್ಪ ನಾನು ಇಲ್ಲಿ ಮಂದವಾಗಿ ಕಲಿಸ್ತಾ ಇದ್ದೀನಿ, ಯಾಕಂದರೆ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಕೂಡ ನೆನೆದು ಹಿಟ್ಟು ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗೆ ಕಲಸ್ಕೊಳ್ಳಿ. ಕಲಸ್ಕೊಂಡು ಸ್ವಲ್ಪ ನೋಡಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ನೋಡಿ, ಯಾವ ಥರ ಸ್ಟಿಕ್ಕಿ ಇರುವಂಥ ಹಿಟ್ಟು ಹೋಗಿ ಯಾವ ಥರ ಎಷ್ಟು ಚೆನ್ನಾಗಾಯಿತು. ಇದಾದಮೇಲೆ ಹಿಟ್ಟು ಕಲಸಾದ್ಮೇಲೆ ಈ ಥರ ಎತ್ತಿ ಎತ್ತಿ ಒಂದು 10 ರಿಂದ 15 ಬಾರಿ ನಾನಲ್ಲಿ ಎತ್ತಿ ಎತ್ತಿ ಅದು ಪಾತ್ರೆಗೆ ಬಿಡಿತಾ ಇದ್ದೀನಿ. ಆವಾಗ ಚೆನ್ನಾಗಿ ಹಿಟ್ಟು ನೆನೆಯುತ್ತೆ. ಇವಾಗ ನೋಡಿ, ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಒಂದು ಮೇಲುಗಡೆ ಒಂದು ಮುಚ್ಚಳನಾದರೂ ಮುಚ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಈ ಥರ ಪ್ಲಾಸ್ಟಿಕ್ ಫಾಯಿಲ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಚೆನ್ನಾಗಿ ನೆನೆಯುತ್ತೆ ಹಿಟ್ಟು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾವು ಚೋಲೆಗೆ ಬೇಕಾದಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. 1/2 ಟೀಸ್ಪೂನಷ್ಟು ಅರಶಿನ ಪುಡಿ, 1/2 ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಚೋಲೆ ಮಸಾಲ ಕೂಡ ನಾನಿಲ್ಲಿ ಹಾಕ್ಕೊಂಡೆ 1 ಸ್ಪೂನ್ ಆಗೋಷ್ಟು. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇವಾಗ ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿ ಎತ್ಕೊಂಡು ನೋಡಿ, ಕುಕ್ಕರ್ ವಿಜಲ್ ಕೂಗಾಗಿದೆ, 1/5 ರಿಂದ 6 ವಿಜಲ್ನ ಕೂಗಿಸ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಬೆಂದಿತ್ತು ನೋಡಿ ಚೋಲೆ. ನೋಡಿ, ಯಾವುದೇ ರೀತಿ ಕಟ್ಟಾಗಿಲ್ಲ, ಸೀಳಿಲ್ಲ, ನಡುವೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಬೆಂದಿದೆ ನೋಡಿ. ಇವಾಗ ಈ ಚೋಲೆ ರೆಡಿಯಾಗಿದೆ. ಚೋಲೆ ಮಾಡೋದು ನೋಡೋಣ. 1 ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 40 ಗ್ರಾಮ್ ಆಗೋಷ್ಟು ಬೆಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಜೊತೆಗೆ 1 ದೊಡ್ಡ ಗಾತ್ರದ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಪೂರ್ತಿಯಾಗಿ ಕೆಂಪಗಾಗೋವರೆಗೂ ಇಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ. ಇದು ತುಂಬಾ ಮುಖ್ಯ, ಫ್ರೈ ಮಾಡುವಂಥ ವಿಧಾನ. ಅದು ಟೇಸ್ಟು ಚೆನ್ನಾಗಿ ನಿಮಗೆ ಹೋಟೆಲ್ ಥರನೇ ಬರಬೇಕು ಅಂದರೆ ಈ ಥರ ಸ್ವಲ್ಪ ನೀವು ಪೇಷನ್ಸಿಂದ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, 1 ಹಸಿಮೆಣಸಿನಕಾಯಿಯನ್ನು ಕೂಡ ನಾನಿಲ್ಲಿ ಜೊತೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಪೂರ್ತಿಯಾಗಿ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು, ಪೂರ್ತಿ ಕಲರ್ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ನಾವು ಮಸಾಲೆ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು
ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಯಾವ ರೀತಿ ಹುರ್ಕೋಬೇಕಂದ್ರೆ ಅದರಿಂದ ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಬೇಕು. ನಾವು ಹಾಕಿರುವಂಥ ಎಣ್ಣೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ರಿಲೀಸ್ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಈ ಥರ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ. ಬೇಗನೆ ಫ್ರೈ ಆಗುತ್ತೆ ನೋಡಿ. ಗಟ್ಟಿ ಆಗ್ತಾ ಬರ್ತಿದ್ದಂಗೆ ಇದು ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಕೊಂಡು ಇವಾಗ ನೋಡಿ ಒಂದು ಎರಡು ದೊಡ್ಡ ಗಾತ್ರದ ಟೊಮೆಟೋವನ್ನು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ನಾನು. ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಒಂದು ಎರಡು ನಿಮಿಷ ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಟೊಮೆಟೊ ಹಸಿಯಾಗಿ ನಾವು ರುಬ್ಬಿ ಹಾಕಿರೋದ್ರಿಂದ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಇಲ್ಲಿ ಏನಿಲ್ಲ ಅಂದರೂ ಒಂದು 8-10 ನಿಮಿಷನಾದರೂ ಇದು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನಾವು ನೋಡಿ. ನಾನು ಕೂಡ ಇಲ್ಲಿ ಒಂದು 10 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ. ಒಂದು 2 ಕುದಿ ಕುದಿಸ್ಕೊಂಡಿದ್ದೀನಿ. ಯಾವ ರೀತಿ ಎಣ್ಣೆ ಮೇಲುಗಡೆ ತೇಲ್ತಾ ಇದೆ ಅಂತ ನೋಡ್ಬೋದು. ಇದು ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇವಾಗ ನೋಡಿ ಕಸೂರಿ ಮೇಥಿ ಹಾಕ್ಕೊಂಡೆ. 1 teaspoon ಅಷ್ಟು ಕಸೂರಿ ಮೇಥಿ ಕೂಡ ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡೆ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಫ್ರೈ ಮಾಡ್ಕೊಳ್ಳಿ ನೋಡಿ. ಯಾವ ರೀತಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಯಾವ ಹೋಟೆಲ್ಗೂ ಕೂಡ ಇದು ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗಾಗತ್ತೆ. ಖಂಡಿತ ನೋಡಿ ವೀಡಿಯೋನ. ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ನೋಡಿ. ಆವಾಗಲೇ ಬಾಯ್ಲ್ ಮಾಡಿಟ್ಟಂಥ ನಾವು ಕಡಲೆ ಏನಿದೆ ನೋಡಿ, ಕಾಬೂಲ್ ಕಡಲೆ, ಅದನ್ನು ನಾನಿಲ್ಲಿ ನೀರು ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ನೀರು ಸಮೇತನೇ ಹಾಕ್ಕೋಬೇಕು, ಯಾಕಂದರೆ ಇದನ್ನು ನಾವು ಮತ್ತೆ ಸ್ವಲ್ಪ ಕುದಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕುದಿಸಿದಾಗೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಮುಚ್ಚಿ 10 ನಿಮಿಷ ಬಿಡೋಣ. ಅಷ್ಟರೊಳಗೆ ಬಟೂರೆ ಮಾಡ್ಕೊಳ್ಳೋಣ ನಾವು ನೋಡಿ. ಹಿಟ್ಟು ಯಾವ ರೀತಿ ನೆನೆದಿದೆ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ, ಡಬಲ್ ಸೈಜ್ ಆಗಿದೆ ಅಂತ ಹೇಳ್ಬೋದು ಹಿಟ್ಟು ನೋಡಿ. ಸ್ವಲ್ಪ ಹಿಟ್ಟನ್ನು ಈ ಥರ ಸ್ವಲ್ಪನೇ ಹಿಟ್ಟನ್ನು ತೊಗೊಳ್ಳಿ. ಇದನ್ನು ಮತ್ತೆ ಕಲ್ಸೋಕ್ಕೆ ಹೋಗಬಾರ್ದು, ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಅಂದರೆ ನಾದ್ಕೊಳ್ಳೋಕೆ ಹೋಗಬಾರ್ದು. ಜಸ್ಟ್ ಹಿಟ್ಟನ್ನು ತೊಗೊಳ್ತಾ ನೀವು ಬಟೂರೇನ ಮಾಡ್ತಾ ಹೋಗಿ ನೋಡಿ. ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತೊಗೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ತೊಗೊಂಡು ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ನೀವು ಸೈಡಲ್ಲಿ ಎತ್ತಿಟ್ಕೊಂಡು ಮಾಡ್ಕೊಳ್ಬೋದು. ಇವಾಗ ನೋಡಿ ಈ ಥರ ತೊಗೊಳ್ಬೇಕು ಬಟೂರೆ ಹಿಟ್ಟನ್ನು. ಈ ಥರ ಕೈಯಿಂದ ಎರಡು ಕೈಯಿಂದ ಬೆರಳುಗಳಿಂದ ಪ್ರೆಸ್ ಮಾಡ್ಕೊಳ್ತಾ ಹಿಟ್ಟನ್ನು ತೊಗೊಳ್ಬೇಕು. ಆವಾಗ ಏರ್ ಬಬಲ್ಸ್ ಏನಿರುತ್ತೆ ನೋಡಿ, ಹಾಗೆ ಇರುತ್ತೆ, ಹೋಗಲ್ಲ, ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಪೂರಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸ್ವಲ್ಪ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ, ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಹಿಟ್ಟನ್ನು ನೋಡಿ ತೊಗೊಂಡು ಎರಡು ಬೆರಳುಗಳಿಂದ ಕಟ್ ಮಾಡಿಕೊಂಡು ತೊಗೊಂಡು ಇದನ್ನು ಇಟ್ಕೊಳ್ತಾ ಇದ್ದೀನಿ ನಾನು ನೋಡಿ. ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಮೊದಲಿಗೆ ಇಟ್ಟಂಥ ಹಿಟ್ಟು ಏನಿದೆ ನೆನೆದಿರುತ್ತೆ. ಸ್ವಲ್ಪ ಮುಚ್ಚಳ ಮುಚ್ಚಿ ಕೂಡ ನೀವು 5 ನಿಮಿಷ ಬಿಡ್ಬೋದು, ತಕ್ಷಣ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡ್ತೀನಿ ಅದನ್ನು. ಅವ ಅಷ್ಟರೊಳಗೆ ನೋಡಿ ನಮಗೆ ಚೋಲೆ ರೆಡಿಯಾಗಿದೆ. ಇವಾಗ ಇಲ್ಲಿ ಮುಚ್ಚಳ ಮುಚ್ಚಿ ಕುದಿಯಾಕ್ಬಿಟ್ಟಿದ್ನಲ್ಲ, ಆ ಚೋಲೆ ಏನಿದೆ ಪರ್ಫೆಕ್ಟ್ ಹಾಕಿರುವಂಥ ಚೋಲೆ, ಯಾವ ರೀತಿ ಗಟ್ಟಿಯಾಗಿದೆ ನೀವು ನೋಡ್ತಿರ್ಬೋದು. ಆವಾಗಲೇ ಯಾವ ರೀತಿ ತೆಳುವಾಗಿತ್ತು, ಹಾಗಾಗಿ ಸ್ವಲ್ಪ ನೀರು ಸಮೇತನ ಹಾಕ್ಕೊಂಡಿದ್ದೆ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಮೇಲುಗಡೆ ಬೆಣ್ಣೆ ಕೂಡ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಭಟೂರೆ ನೆನೆದಿದೆ, ಹಿಟ್ಟು ನೆನೆದಿರುತ್ತೆ, ಮತ್ತು ಅದು ಕೂಡ ಡಬಲ್ ಸೈಜ್ ಆಗಿದೆ ನೋಡ್ತಿರ್ಬೋದು. ಇದರಿಂದ ಒಂದೊಂದಾಗೆ ಈ ಬಿಲ್ಲೆಗಳನ್ನು ತೊಗೊಂಡು ಇವಾಗ ನೋಡಿ ಇದನ್ನು ಮತ್ತೆ ನಾದಬಾರ್ದು, ಕಲಿಸ್ಬಾರ್ದು. ಜಸ್ಟ್ ಅದು ಹೇಗಿದೆಯೋ ಹಾಗೆಯೇ ತೊಗೊಂಡು ನೀವು ಲಟ್ಟಿಸ್ಬೇಕಾಗತ್ತೆ ಭಟೂರೆನ. ಇಲ್ಲಿ ಭಟೂರೆ ಮಾಡಲಿಕ್ಕೆ ನಾನಿಲ್ಲಿ ಯಾವುದೇ ರೀತಿ ಹಿಟ್ಟನ್ನು ಬಳಸಬಾರ್ದು ನೋಡಿ. ಭಟೂರಿಗೆ ಹಿಟ್ಟನ್ನು ಬಳಸಿ ಮಾಡುವಂಥದ್ದಲ್ಲ, ಜಸ್ಟ್ ಎಣ್ಣೆ ನೋಡಿ, ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ನೀವು ಲಟ್ಟಿಸ್ರೆ ಸಾಕು. ಎಷ್ಟು ನೀವು ಅಗಲವಾಗಿ ಲಟ್ಟಿಸ್ತೀರೋ ಅಷ್ಟು ಅಗಲವಾಗುತ್ತೆ, ಎಷ್ಟು ತೆಳುವಾಗಿ ಲಟ್ಟಿಸ್ತೀರೋ ಅಷ್ಟು ತೆಳುವಾಗುತ್ತೆ. ಆದರೆ ಇಲ್ಲಿ ಭಟೂರೆನ ಸ್ವಲ್ಪ ನೀವು ದಪ್ಪವಾಗಿ ಲಟ್ಟಿಸ್ಬೇಕು ನೋಡಿ. ಎಣ್ಣೆ ಕೂಡ ಕಾಯ್ದಿತ್ತು, ಎಣ್ಣೆಲ್ಲೇ ಹಾಕ್ಕೊಂಡೆ. ಮೀಡಿಯಂ ಉರಿನಲ್ಲಿ ಇಟ್ಕೊಳ್ಳಿ ಎಣ್ಣೆನ. ಪೂರ್ತಿ ಹೈ ಫ್ಲೇಮ್ ಇಟ್ಟರೆ ಬೇಗನೆ ಮೇಲುಗಡೆ ಭಾಗ ಕಪ್ಪಾಗುತ್ತೆ, ಒಳಗಡೆ ಬೆಂದಿರಲ್ಲ, ಯಾಕಂದರೆ ಮೈದಾ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ನೋಡಿ. ಒಂದು ಕಡೆ ಚೆನ್ನಾಗಿ ಬೆಂದು ಯಾವ ರೀತಿ ಉಬ್ಕೊಂಡು ಬರ್ತಾ ಇದೆ, ಯಾಕೆ ಆ ಟೆಕ್ಸ್ಚರ್ ನೋಡಿ ಭಟೂರೆದು. ನೀವು ಹೊರಗಡೆ ಎಲ್ಲ ತಿಂದಿರ್ತೀರ, ಹೊರಗಡೆ ಏನಿರುತ್ತೆ ದೊಡ್ಡ ದೊಡ್ಡದಾಗಿ ಮಾಡಿರ್ತಾರೆ ಭಟೂರೆನ. ಇಲ್ಲಿ ನಾವು ನಮ್ಗೆ ಎಷ್ಟು ಆಕಾರ ಹಾಕ್ಬೇಕೋ ಅಷ್ಟು ಆಕಾರಕ್ಕೆ ನಾವು ಮಾಡ್ಕೋಬೋದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ. ಇವಾಗ ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಭಟೂರೆನ ತೆಗೆದಾ ಇದ್ದೀನಿ ನೋಡಿ. ನಾನು ಆಲ್ಮೋಸ್ಟ್ ನಾನಿಲ್ಲಿ ಭಟೂರೆ ಮಾಡಿಟ್ಟು ಒಂದು 8-10 ನಿಮಿಷ ಆಗಕ್ಕೆ ಬಂತು. ಅಷ್ಟರಲ್ಲೂ ಕೂಡ ಯಾವ ರೀತಿ ಉಬ್ಕೊಂಡೇ ಇದೆ ನೋಡ್ತಿರ್ಬೋದು. ಚೋಲೆ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಬ್ರೇಕ್ಫಾಸ್ಟ್ಗಳಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದೇ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಾನು ಹೇಳ್ಕೊಟ್ಟಿರುವಂಥ ಈಸಿ ವಿಧಾನ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ಳಿ. ಇದೇ ಮೆಥಡ್ನ ಫಾಲೋ ಮಾಡ್ಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ನಾನಿಲ್ಲಿ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ,
ತುಂಬಾ ಸಖತ್ತಾಗಿತ್ತು. ಯಾವುದೇ ಹೋಟೆಲ್ ರೆಸ್ಟೋರೆಂಟಲ್ಲೂ ಕೂಡ ಕಡಿಮೆ ಇಲ್ಲ ಇದು, ಅಷ್ಟು ರುಚಿಯಾಗಿರುತ್ತೆ ಖಂಡಿತ. ಈ ವಿಡಿಯೋಲಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.